ಇವತ್ತು ಬರೀ 3-4 ಗಂಟೆ ಮುನ್ಸೂಚನೆಯಂತೆ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ರಾಹುಲ್ ಗಾಂಧಿ ನ್ಯಾಯ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಅವರು ತಡಿತಾ ಇರೋದು ತೊಂದರೆ ಮಾಡ್ತಾ ಇರೋದು ವಿರುದ್ಧವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಬೆಂಗಳೂರು ನಗರದಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಕಾರ್ಯಕರ್ತರು ಬಹಳ ಆಸಕ್ತಿಯಿಂದ ಬಂದು ಇವತ್ತೆಲ್ಲ ಸೇರಿ ತಮ್ಮ ಅಭಿಮಾನ, ತಮ್ಮ ಐಕ್ಯತೆ, ತಮ್ಮ ಒಂದು ಒಗ್ಗಟ್ಟಿನ ಸಂದೇಶವನ್ನು ರಾಹುಲ್ ಗಾಂಧಿಯವರು ನೇರವಾಗಿ ಮುನ್ನಡಿಬೇಕು, ನಾವು ನಿಮಗೆ ಇದ್ದೇ ಇದ್ದೇವೆ ಅಂತೇಳಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ತೋರಿಸಿದ್ದಾರೆ. ಇವತ್ತು ತಮಗೆ ನಾನು ಕೇಳೋದಿಷ್ಟೇ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಪ್ರತಿಭಟನೆ ನಡೀತಾ ಇದೆ. ಎಲ್ಲರೂ ಕೂಡ ಒಗ್ಗಟ್ಟಿಂದ ನಾವು ಅವರಿಗೆ ಒಂದು ಮಾರ್ಗದರ್ಶನವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಇದು ರಾಹುಲ್ ಗಾಂಧಿಯವರ ಯಾತ್ರೆಗೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಇವತ್ತು ಏನು ತಡೆ ಮಾಡಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ಇದು ಖಂಡನೀಯ. ನಾವು ಯಾವುದಕ್ಕೂ ಹೆದರುವುದಿಲ್ಲ. ನಿಮ್ಮ ಕೇಸು, ನಿಮ್ಮ ಜೈಲು, ನಿಮ್ಮ ತೊಂದರೆ ಯಾವುದಕ್ಕೂ ಕೂಡ ನಾವು ಹೆದರುವುದಿಲ್ಲ. ನಾವು ಈ ದೇಶದ ಒಗ್ಗಟ್ಟಿಗೋಸ್ಕರ, ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೆ, ಈ ದೇಶದಲ್ಲಿ ಶಾಂತಿಗೋಸ್ಕರ ಎಲ್ಲ ಜಾತಿ ಧರ್ಮ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ರಾಹುಲ್ ಗಾಂಧಿಯವರು ಹಮ್ಮಿಕೊಂಡಿರೋದಕ್ಕೆ ನಮ್ಮ ಒಮ್ಮತದ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೇವೆ. ಸರ್, ತಾವು ಮತ್ತೆ ಸಿಎಂ ಅವರು ಜೈ ಶ್ರೀರಾಮ್ ಅಂತ ಕೂಗೋದಕ್ಕೆ ಬಿಜೆಪಿ ಅವರು ಸಿಕ್ಕಾಪಟ್ಟೆ ಟೀಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಅವ್ರ ಮನೆ ಆಸ್ತಿನಾ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿಯವ್ರು ಏನ್ ಹೇಳಿದ್ದಾರೆ? ರಘುಪತಿ ರಾಘವ ರಾಜ ರಾಮ್ ಪತಿ ತಪಾವನ ಸೀತಾರಾಮ್, ರಾಮನು ಇದ್ದಾರೆ ಸೀತಾನು ಇದ್ದಾರೆ. ನಾನು ಹೇಳಿದ್ದಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಸೊ ಬಿಜೆಪಿಯವ್ರು ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರು ಏನಪ್ಪಾ ಅಂತಂದ್ರೆ, ನಮ್ಮನ್ನೆಲ್ಲ ಒಂದೇನಾದ್ರು ಒಂದು ಫೋಟೋ ಮಾಡಿಬಿಟ್ಟು ಇವರು ಹಿಂದೂ ವಿರೋಧಿಗಳು ರೀ. ಧಾರ್ಮಿಕ ದತ್ತಿ ಇಲಾಖೆನ ಮಾಡಿಬಿಟ್ಟು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವು ಇವತ್ತು ಗೌರವನ್ನ ಅನ್ನ ಸಂತರ್ಪಣೆಯನ್ನ ಮಾಡಿದ್ದೇವೆ. ಇದು ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಆ ಹೊಟ್ಟೆ ಉರಿ ಏನಪ್ಪಾ, ಕಾಂಗ್ರೆಸ್ ಅವರು ಈ ಕೆಲಸ ಮಾಡ್ತಾವ್ರಲ್ಲ ಅಂತ ಹೊಟ್ಟೆ ಉರಿ ಪಡ್ಕೊಂಡು ಕೈನ ಇಸಿಕೊಂಡು ಕೂತವ್ರೆ. ನಮ್ ಸಿಕ್ತಿಲ್ವಲ್ಲ ಚಾನ್ಸು, ನಮ್ ಸಿಕ್ತಿಲ್ವಲ್ಲ ಚಾನ್ಸು, ನಮ್ ಸರ್ಕಾರ ಇರ್ಲಿಲ್ವಲ್ಲ, ನಮ್ ಸರ್ಕಾರ ಇರ್ಲಿಲ್ಲ ಅಂತ. ಅವೆಲ್ಲ ಸುಳ್ಳು, ಎಲ್ಲರ ಒಪಿನಿಯನ್ ಆಲ್ ಒಪಿನಿಯನ್ ಹ್ಯಾಸ್ ಬಿನ್ ಟೇಕನ್ ಒನ್ ಫಾರ್ಮುಲಾ. ಇದನ್ನ ಒಂದು ಇದನ್ನಾಗಿದೆ, ಕೆಲವೊಂದು ಗೈಡ್ಲೈನ್ಸ್ ಫಿಕ್ಸ್ ಆಗಿದೆ, ಎಲ್ಲರಿಗೂ ಸಿಗ್ತದೆ, ಎಲ್ಲರಿಗೂ ಬರ್ತದೆ. ಎಲ್ಲರ ಒಪಿನಿಯನ್ ಎಲ್ಲಿ ತಗೋಬೇಕೋ ತಗೊಳ್ತೀವಿ ನಾವು. ಯಾರು ಬೇಕಾದ್ರೂ ಅವ್ರವ್ರ ಒಪಿನಿಯನ್ನ ತಿಳಿಸ್ಬೋದು. ಎಲ್ಲ ಬಂದಿದೆ, ಎಲ್ಲ ತೀರ್ಮಾನ ಆಗಿದೆ, ಇಶ್ಯೂ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.